ಅಮ್ಮ ಲಕ್ಷ್ಮಿ, ನನಗೆ ಯಾಕೆ ಇಂಥ ಪರೀಕ್ಷೆ? ಇಷ್ಟವಿಲ್ಲದ ಮದುವೆ ಮಾಡಿಸಿದೆ. ನನ್ನ ಜೀವನವೇ ಒಂದು ಅರ್ಥರಹಿತ ಜೀವನವಾಗಿದೆ. ನನಗಾಗಿ ನಾನೇನು ಕೇಳಿಲ್ಲ. ನನ್ನ ಜೀವನಕ್ಕೆ ಒಂದು ಬೆಲೆ ಬರಬೇಕಾದರೆ ನನಗೆ ಮಗು ಬೇಕು. ನನಗೆ ಇನ್ನೇನು ಬೇಡ ಅಮ್ಮ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಸಹಿಸಿಕೊಂಡಿದ್ದೀನಿ. ನನ್ನ ಮಗು ಬರಡಾದ ಬಾಳಿಗೆ ಒಂದು ಮಗು ನೀಡಿ ನನ್ನ ಜೀವನದಲ್ಲಿ ಒಂದು ಬೆಳಕು ನೀಡು ತಾಯಿ. ಇನ್ನೇನು ಬೇಡ ಎಂದು ಕಂಬನಿ ಸುರಿಸುತ್ತಾ ತನ್ನಿಷ್ಟದ ದೇವಿ ಲಕ್ಷ್ಮಿಯನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ಕುಳಿತಿದ್ದಳು. ಶುಭ ಎಂದವರ ಮಾತಿಗೆ ಎಚ್ಚೆತ್ತು ಕಣ್ಣು ಒರೆಸಿಕೊಂಡು ಹಿಂದೆ ತಿರುಗಿದಳು. ಯಾಕೆ ಶುಭ, ಒಬ್ಬಳೆ ಕೂತು ಏನೋ ಯೋಚಿಸುತ್ತಿದ್ದೀಯಾ? ಏನಾಯಿತು? ಎಂದ ಜಯಂತ್. ಅದು ಏನಿಲ್ಲ ರೀ, ಮಗು ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಈ ತಿಂಗಳು ಕೂಡ ಹಾಗೆ ಆದರೆ ಏನು ಮಾಡೋದು? ಮಾವ ಬೇರೆ ನಮಗೆ ಮಗು ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಆಪರೇಷನ್ಗೆ ಅಷ್ಟೊಂದು ಹಣ ಕೊಟ್ಟಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ ರೀ. ಆಗುತ್ತೆ ಶುಭ, ನೀನು ಜಾಸ್ತಿ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡಿಕೋಬೇಡ. ದೇವರು ಇದ್ದಾನೆ, ಒಳ್ಳೆಯದೇ ಆಗುತ್ತೆ. ಏನೋ ರೀ, ನನಗಂತೂ ನೆಮ್ಮದಿನೇ ಇಲ್ಲ. ಏನಾಗಲ್ಲ, ನಮಗೆ ಮಗು ಹಾಗೆ ಆಗುತ್ತೆ, ಹೋಗು ಮಲ್ಕೊ. ಸರಿ ಎನ್ನುತ್ತಾ ಮಲಗಿದಳು ಶುಭ. ತಿಂಗಳು ಕಳೆಯಿತು. ಮತ್ತೆ ಅದೇ, ತನ್ನ ಅತ್ತೆ ಮಾವನ ಪ್ರಶ್ನೆಗೆ ಉತ್ತರಿಸಲಾಗದೆ ನರಕಯಾತನೆ ಪಡುತ್ತಿದ್ದಳು. ಮತ್ತೆ ಡಾಕ್ಟರ್ ಬಳಿ ಹೋಗಿ ವಿಚಾರಿಸಿದಾಗ ಮತ್ತೆ ಅದೇ ಉತ್ತರ. ಅವರಿಂದ ಸಾಕಾಗಿ ಹೋಗಿದ್ದು ಶುಭ ಹಾಗೂ ಜಯಂತ್ಗೆ. ಡಾಕ್ಟರ್ ಹೇಳಿದ್ದನ್ನೇ ಹೇಳ್ತಿದ್ದಾರೆ. ನನಗಂತೂ ನಮಗೆ ಮಗು ಆಗುತ್ತೋ ಅನ್ನೋ ಭರವಸೆನೇ ಹೋಗಿದೆ ರೀ. ನಿಮ್ಮ ಅಪ್ಪ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ನನಗೆ. ದಯವಿಟ್ಟು ನನ್ನನ್ನು ನನ್ನ ತವರು ಮನೆಗೆ ಬಿಟ್ಟು ಬಿಡಿ. ಹೇಗೋ ಇದ್ದು ಬಿಡ್ತೀನಿ ಎಂದಳು ಅಳುತ್ತಾ. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಿನಗೆ ನಂಬಿಕೆ ಹೋಗಿರಬಹುದು, ಆದರೆ ನನಗೆ ನಂಬಿಕೆ ಇದೆ. ನೀನು ಈಗ ನಿನ್ನ ತವರು ಮನೆಗೆ ಹೋದರೆ ಅಪ್ಪ ಅಮ್ಮನಿಗೆ ಏನು ಹೇಳೋದು? ಸ್ವಲ್ಪ ತಾಳ್ಮೆ ತಂದುಕೋ ಶುಭ ಎಂದು ಸಮಾಧಾನಿಸಿದ. ಕಾದು ನೋಡುವಷ್ಟು ನೋಡಿದರು ಶುಭಾಳ ಅತ್ತೆ ಮಾವ. ಏನೋ ಇದು ಜಯಂತ್, 3 ತಿಂಗಳಿಂದ ನೋಡ್ತಿದ್ದೀವಿ, ಆದರೆ ನಿಮ್ಮ ಕಡೆಯಿಂದ ಯಾವುದೇ ಸುದ್ದಿ ಇಲ್ಲ. ಲಕ್ಷ ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ರು, ಯಾಕೆ ಹೀಗೆ ಆಗ್ತಿದೆ? ಯಾವ ಆಸ್ಪತ್ರೆ ಅದು ಹೇಳು, ಅಥವಾ ಆ ಡಾಕ್ಟರ್ ನಂಬರ್ ಕೊಡು ನನಗೆ, ನಾನು ವಿಚಾರಿಸ್ತೀನಿ ಎಂದು ತುಸುಕೋಪದಲ್ಲೇ ಕೇಳಿದರು ಅವನ ತಂದೆ. ಜಯಂತ್ಗೆ ಆಸ್ಪತ್ರೆ ಮತ್ತು ಡಾಕ್ಟರ್ ನಂಬರ್ ಕೇಳಿದೊಡನೆ ನಡುಕ ಶುರುವಾಯಿತು. ಇವರು ಡಾಕ್ಟರ್ ಬಳಿ ವಿಚಾರಿಸಿ ನಿಜಾಂಶ ಇವರಿಗೆ ತಿಳಿದುಬಿಟ್ಟರೆ ಎಂಬ ಭಯ ಶುರುವಾಯಿತು. ಅಪ್ಪ, ಈ ಸಲ ಡಾಕ್ಟರ್ 100ರಷ್ಟು ಭರವಸೆ ನೀಡಿದ್ದಾರೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಎಂದು ಹೇಳಿ ಸಮಾಧಾನಿಸಿದ. ಆದರೆ ಮನದಲ್ಲೊಂದು ಯೋಚನೆ ಭಯ ಇದ್ದೇ ಇತ್ತು. ಶುಭಾಳಿಗೆ ಯಾಕೋ ಅಲ್ಲಿ ಇರಲು ಒಂಥರ ಹಿಂಸೆ ಎನಿಸುತ್ತಿತ್ತು. ಅತ್ತೆ ಮಾವ ಅವಳನ್ನು ಚೆನ್ನಾಗಿ ನೋಡಿಕೊಂಡರೂ ಮಗು ವಿಷಯದಲ್ಲಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದರು. ಅದು ಶುಭಾಳ ನೆಮ್ಮದಿ ಕೆಡಿಸಿತು. ಒಂದು ವಾರದ ಮಟ್ಟಿಗೆ ತನ್ನ ತಾಯಿಯ ಅಣ್ಣ ಅಂದರೆ ಮಾವನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ತನ್ನ ಮಾವನ ಮನೆಗೆ ಬಂದಳು ಶುಭ. ಅಲ್ಲಿಂದಲೇ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರುತ್ತಿದ್ದರು. ಒಂದು ವಾರ ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿತು. ಶುಭಾಳಂತೂ ಪೂರ್ತಿ ಖುಷಿಪಟ್ಟು ಮೊದಲು ತನ್ನ ಅತ್ತೆ ಮಾವ ಮತ್ತು ಜಯಂತ್ಗೆ ಫೋನ್ ಮಾಡಿ ತಿಳಿಸಿದಳು. ಹಣ್ಣುಗಳೊಂದಿಗೆ ಶುಭಾಳನ್ನು ನೋಡಲು ಬಂದರು. ಅಮ್ಮ ಶುಭ, ಅಂತೂ ನಮ್ಮನ್ನು ಅಜ್ಜಿ ತಾತ ಮಾಡಿದೆ. ನಮಗಂತೂ ಸಂತೋಷ ತಡೆಯೋಕೆ ಆಗ್ತಿಲ್ಲ. ಇನ್ಮುಂದೆ ನೀನು ಹುಷಾರಾಗಿರಬೇಕು, ಆರೋಗ್ಯದ ಕಡೆ ಗಮನ ಕೊಡು. ನಿನಗೆ ಏನೇ ಬೇಕೆಂದರೂ ನಮ್ಮನ್ನು ಕೇಳು ಅಥವಾ ಜಯಂತ್ನ ಕೇಳು. ನೀನು ಇಲ್ಲೇ ನಿಮ್ಮ ಮಾವನ ಮನೆಯಲ್ಲಿ ಇರು, ಪರವಾಗಿಲ್ಲ. ಆಸ್ಪತ್ರೆ ಇಲ್ಲಿಂದ ಹತ್ತಿರ, ಆಗಾಗ ಹೋಗಿ ಚೆಕಪ್ ಮಾಡಿಸೋಕೆ ಹತ್ತಿರ ಆಗುತ್ತೆ. ಅಲ್ಲಿಂದ ಆದರೆ ನೀನು ಕಾರಲ್ಲಿ ಜರ್ನಿ ಮಾಡಿ ಏನಾದರೂ ತೊಂದರೆ ಆದರೆ ಎಂದು ತಮ್ಮ ಸೊಸೆಯೆಡೆಗಿನ ಕಾಳಜಿ ತೋರಿದರು ಅವಳ ಅತ್ತೆ ಮಾವ. ಅವರ ಮಾತಿನಂತೆ ಶುಭ ತನ್ನ ಅಮ್ಮನ ಅಣ್ಣನ ಮನೆಯಲ್ಲಿ ಇದ್ದಳು. ಅವರು ಸಹ ಸ್ವಂತ ಮಗಳಂತೆ ಶುಭಾಳನ್ನು ನೋಡಿಕೊಳ್ಳುತ್ತಿದ್ದರು. ಅತ್ತೆ ಮಾವ ವಾರಕ್ಕೊಮ್ಮೆ ಬಂದು ಶುಭಾಳನ್ನು ನೋಡಿಕೊಂಡು ಬರುತ್ತಿದ್ದರು. ಶುಭಾಳಿಗೆ 6 ತಿಂಗಳು ತುಂಬಿತು. ಆಗ ಶುಭ ಮತ್ತು ಜಯಂತ್ ಒಮ್ಮೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಯಾರು ಜ್ಯೋತಿಷ್ಯದವರು ನಿಮಗೆ ಅಂಗವಿಕಲ ಮಗು ಜನಿಸುತ್ತೆ ಎಂದು ಭವಿಷ್ಯ ನುಡಿದುಬಿಟ್ಟರು. ಶುಭಾಳಿಗಂತೂ ಒಮ್ಮೆಲೆ ಮೈಕಂಪಿಸಿತು. ಇಷ್ಟು ದಿನ ಒಂದು ಚಿಂತೆ ಆದರೆ ಈಗ ಇನ್ನೊಂದು ಚಿಂತೆ ಎದುರಾಯಿತಲ್ಲ ದೇವರೇ ಎಂದು ಅಳಲು ಶುರು ಮಾಡಿದಳು. ಅಳಬೇಡ ಶುಭ, ಆಗಿಲ್ಲ, ಏನೂ ಆಗಲ್ಲ. ಅವರು ಹೇಳಿದ ಕೂಡಲೇ ಎಲ್ಲ ನಿಜವಾಗುತ್ತಾ ಹೇಳು. ಯಾರಿಂದಲೂ ಮುಂದೆ ಏನಾಗುತ್ತೆ ಅಂತ ನಿಖರವಾಗಿ ಹೇಳೋಕೆ ಸಾಧ್ಯನಾ? ನೀನು ಅಳಬೇಡ, ನಮ್ಮ ಮಗು ಚೆನ್ನಾಗಿ ಹುಟ್ಟುತ್ತೆ, ಹಾಗಿಲ್ಲ, ಏನೂ ಆಗಲ್ಲ ಎಂದು ಸಮಾಧಾನಿಸಿದ ಜಯಂತ್. ಆಗಲ್ಲ ರೀ, ಮೊದಲೇ ಇದು ಟೆಸ್ಟ್ ಟ್ಯೂಬ್ ಮಗು, ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ಟರೆ ಅಂತ ಭಯ ಆಗ್ತಿದೆ ರೀ. ಆಗಿಲ್ಲ, ಏನೂ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೇ. ಹಾಗೇನಾದರೂ ಇದ್ದಿದ್ರೆ ಚೆಕಪ್ ಮಾಡಿದಾಗ ಡಾಕ್ಟರ್ ಹೇಳಬೇಕಿತ್ತು ಅಲ್ವಾ? ನೀನು ಏನೇನೋ ಯೋಚಿಸುತ್ತಾ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ನಮ್ಮ ಮಗುಗೆ ತೊಂದರೆ ಆಗಬಾರದು. ಆ ಜ್ಯೋತಿಷ್ಯದವರು ಹೇಳಿದ್ದನ್ನು ಮನೆಯಲ್ಲಿ ಯಾರಿಗೂ ಹೇಳಬೇಡ, ಇಲ್ಲೇ ಬಿಟ್ಟು ಬಿಡು ಎಂದು ಹೇಳಿದ. ಅವನು ಏನೇ ಸಮಾಧಾನ ಮಾಡಿದರೂ ಶುಭಾಳಿಗೆ ಒಂದು ಕೊರಗು ಶುರುವಾಗಿತ್ತು. 7 ತಿಂಗಳು ತುಂಬಿದ ನಂತರ ಅದ್ಧೂರಿಯಾಗಿ ಶುಭಾಳ ಸೀಮಂತ ನೆರವೇರಿತು. 2 ಮನೆಯವರು ಸಂಭ್ರಮವೋ ಸಂಭ್ರಮ. ಆದರೆ ಡೆಲಿವರಿ ಟೈಮ್ ಹತ್ತಿರ ಬರುತ್ತಿದ್ದಂತೆ ಶುಭಾಳಿಗೆ ಒಳಗೊಳಗೆ ಭಯ ಹೆಚ್ಚಾಗಿತ್ತು. ಜ್ಯೋತಿಷ್ಯದವರು ಹೇಳಿದಂತೆ ಆಗುವುದೋ ಏನೋ ಎಂದು.
ಡೆಲಿವರಿ ದಿನ ಬಂದು ಬಿಟ್ಟಿತು. ಶುಭಾಳಿಗೆ ಚಿಂತೆ ಕೂಡ ಹೆಚ್ಚಿತು. ಅಂತೂ ಶುಭ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಮಗು ಹುಟ್ಟಿದೊಡನೆ ಶುಭ ಮೊದಲು ಹೆಣ್ಣು ಮಗುನ ಗಂಡು ಮಗುನ ಎಂದು ಕೇಳದೆ ನನ್ನ ಮಗು ಚೆನ್ನಾಗಿದ್ದೀಯಾ ಎಂದು ಕೇಳಿದಳು. ನಂತರ ಮಗು ನೋಡಿದ ಮೇಲೆ ಶುಭಾಳಿಗೆ ಸಮಾಧಾನ ಆಗಿತ್ತು. ಮಗು ಮುದ್ದಾಗಿ ಮುದ್ದಾಗಿ ಕೆಂಪು ಕೆಂಪಾಗಿ ಆರೋಗ್ಯವಾಗಿತ್ತು. ಶುಭ ಅಂತೂ ದೇವರಿಗೆ ಧನ್ಯವಾದ ಅರ್ಪಿಸಿ ಖುಷಿಪಟ್ಟಳು. ಶುಭ ಮತ್ತು ಮಗುವನ್ನು ಅವಳ ತವರು ಮನೆಗೆ ಕಳುಹಿಸಿಕೊಟ್ಟರು. ಶುಭ ಅಂತೂ ತುಂಬ ಸಂತೋಷವಾಗಿದ್ದಳು. ನನ್ನ ಜೀವನ ಸರಿಹೋಯಿತು, ಇನ್ಮೇಲೆ ನಾನು ಜೀವನದಲ್ಲಿ ಸುಖವಾಗಿ ಇರುತ್ತೇನೆ ಎಂದು ನೆಮ್ಮದಿಯನ್ನು ಇಟ್ಟುಸಿರು ಬಿಟ್ಟಳು. ಆದರೆ ವಿಧಿಯ ಯೋಚನೆ ಅಲ್ಲಿಗೆ ಮುಗಿದಿರಲಿಲ್ಲ. ಮಗುವಿಗೆ 1 ವರ್ಷ ತುಂಬಿದ ಮೇಲೆ ನಾಮಕರಣ ಮಾಡಿ ಹೆಸರಿಟ್ಟರು. ಎಲ್ಲ ಸಂಭ್ರಮದಲ್ಲಿ ಇದ್ದಾಗಲೇ ಒಂದು ಆಘಾತಕಾರಿ ವಿಷಯ ಬಂದಿತು. ಜಯಂತ್ಗೆ ಅಪಘಾತವಾಗಿದೆ ಎಂದು ಕರೆ ಬಂದಿತು. ಎಲ್ಲರೂ ಗಾಬರಿಯಿಂದ ಆಸ್ಪತ್ರೆಗೆ ಓಡೋಡಿ ಬಂದರು. ಜಯಂತ್ಗೆ ಅಪಘಾತದಲ್ಲಿ ಒಂದು ಕಾಲು ಮುರಿದು ಗಂಭೀರ ಗಾಯಗಳಾಗಿದ್ದವು. ಜಯಂತ್ ಹಿರಿಯ ಮಗನಾದ ಕಾರಣ ಮನೆಯ ಖರ್ಚು ವೆಚ್ಚ ಮತ್ತು ಹಣ ಒಡವೆ ಆಸ್ತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವನದ್ದೇ ಆಗಿತ್ತು. ಟ್ರೀಟ್ಮೆಂಟ್ಗೆ 1 ಲಕ್ಷದ ಮೇಲೆ ಖರ್ಚಾಗುತ್ತೆ ಎಂದು ಡಾಕ್ಟರ್ ತಿಳಿಸಿದರು. ಶುಭಾಳಿಗೆ ತನ್ನ ಗಂಡನನ್ನು ಅಂತಹ ಪರಿಸ್ಥಿತಿಯಲ್ಲಿ ನೋಡಿ ಆಕಾಶವೇ ಕಳಚಿಬಿದ್ದಂತೆ ಆಗಿತ್ತು. ಟ್ರೀಟ್ಮೆಂಟ್ಗಾಗಿ ಹಣವನ್ನು ತೆಗೆಯಲು ನೋಡಿದಾಗ ಅವನ ಅಕೌಂಟಿನಲ್ಲಿ ದುಡ್ಡೇ ಇರಲಿಲ್ಲ ಮತ್ತು ಅವನ ತಂದೆಯ ಪೆನ್ಷನ್ ಹಣ ಮತ್ತು ಅವರ ಅಕೌಂಟಿನಲ್ಲಿ ಕೂಡ ಹಣ ಇರಲಿಲ್ಲ. ಹಣ ಇಲ್ಲ, ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಅಷ್ಟೊಂದು ಹಣ ಎಲ್ಲಿ ಹೋಯಿತು ಎಂದು ಗಾಬರಿಗೊಂಡರು. ಮನೆಯವರಿಗೆ ಪೆಟ್ಟಿನ ಮೇಲೆ ಪೆಟ್ಟು. ಒಂದು ಕಡೆ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು, ಒಂದು ಕಡೆ ನೋಡಿದರೆ ಹಣ ಇಲ್ಲ, ನಂತರ ಒಡವೆಗಳನ್ನು ಮತ್ತೆ ಇಟ್ಟಾದರೂ ಟ್ರೀಟ್ಮೆಂಟ್ ಕೊಡಿಸೋಣ ಎಂದು ಮನೆಯಲ್ಲಿ ನೋಡಿದರೆ ಇನ್ನೊಂದು ಆಘಾತ. ಮನೆಯಲ್ಲಿ ಒಡವೆಗಳು ಕೂಡ ಕಾಣುತ್ತಿಲ್ಲ. ಅವರಿಗೆ ಜಯಂತ್ ಮೇಲೆ ಬಂದ ಕೋಪ ಅಷ್ಟಿಷ್ಟಲ್ಲ, ಅವರಿಗೆ ಏನು ಮಾಡಬೇಕು ತೋಚಲಿಲ್ಲ. ಜಯಂತ್ನ ಆ ಪರಿಸ್ಥಿತಿಯಲ್ಲಿ ಅವನನ್ನು ಪ್ರಶ್ನಿಸುವುದು ಬೇಡ, ಮೊದಲು ಟ್ರೀಟ್ಮೆಂಟ್ ಕೊಡಿಸೋಣ ನಂತರ ವಿಚಾರಿಸೋಣ ಎಂದುಕೊಂಡು ಸಾಲ ಮಾಡಿ ಸ್ವಲ್ಪ ಹಣ ಹೊಂದಿಸಿದರು. ಇನ್ನ ಸ್ವಲ್ಪ ಹಣವನ್ನು ಶುಭ ತನ್ನ ತವರು ಮನೆಯವರ ಬಳಿ ಕೇಳಿ ಪಡೆದು ಟ್ರೀಟ್ಮೆಂಟ್ ಕೊಡಿಸಿದರು. ಆದರೆ ಮನೆಯವರಿಗೆಲ್ಲ ಕೋಟಿ ಕೋಟಿ ಹಣ ಏನಾಯಿತು ಎಂಬ ಪ್ರಶ್ನೆ ಬಿಡಿಸಲಾಗದ ಕಗ್ಗಂಟಾಗಿತ್ತು. ಜಯಂತ್ ಹುಷಾರಾಗುವುದನ್ನು ಕಾದಿದ್ದರು ಎಲ್ಲರೂ. ಜಯಂತ್ಗೆ ಆಪರೇಷನ್ ಆಗಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದರು. 2 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇರಬೇಕು ಎಂದು ಡಾಕ್ಟರ್ ತಿಳಿಸಿದರು. ಅವರ ತಂದೆ ಅವನ ಮೇಲೆ ಕೋಪ ಉಕ್ಕಿತು. ಅವನನ್ನು ಮನೆಗೆ ಕರೆದುಕೊಂಡು ಬಂದೊಡನೆ ಏನಾಯ್ತೋ ಅಷ್ಟೊಂದು ದುಡ್ಡು ಒಡವೆಗಳು ಎಂದು ಪ್ರಶ್ನಿಸಿದರು. ಜಯಂತ್ ಏನು ಮಾತನಾಡದೆ ತಲೆ ತಗ್ಗಿಸಿದ. ಅವರ ಕೋಪ ಇನ್ನೂ ತಾರಕಕ್ಕೇರಿತು. ಈಗ ಹೇಳ್ತೀಯೋ ಇಲ್ವೋ, ಏನು ಮಾಡಿದೆ ಅಷ್ಟೊಂದು ಹಣ ಒಡವೆಗಳನ್ನು ಎಂದು ಪ್ರಶ್ನಿಸುತ್ತಾ ಕೋಪದಲ್ಲಿ ಜಯಂತ್ನ ಆಪರೇಷನ್ಗೆ ಆಗಿರುವ ಕಾಲಿಗೆ ಒದ್ದರು. ಅಷ್ಟು ಕೋಪ ಬಂದಿತ್ತು ಅವರಿಗೆ. ಅವನನ್ನು ಒಡೆಯಲು ಶುರು ಮಾಡಿದರು ಅವನ ತಂದೆ. ಅವನ ತಾಯಿ ಮತ್ತು ಶುಭ ಎಷ್ಟೇ ಬಿಡಿಸಲು ಪ್ರಯತ್ನಿಸಿದರೂ ಕೇಳುತ್ತಿಲ್ಲ. ಹುಷಾರಿಲ್ಲದ ಮಗನ ಮೇಲೆ ಕೋಪದಿಂದ ಹೊಡೆಯುತ್ತಿದ್ದರು. ಅಷ್ಟೆಲ್ಲ ಆದರೂ ಹಣ ಏನಾಯಿತು ಎಂದು ಜಯಂತ್ ಒಂದು ಚೂರು ಸಹ ಬಾಯಿ ಬಿಡಲಿಲ್ಲ. ಅವನನ್ನು ಹೊಡೆಯುವುದು ನೋಡಲಾಗದೆ ಶುಭ ತನ್ನ ಮಾವನ ಕಾಲು ಕಟ್ಟಿಕೊಂಡು ದಯವಿಟ್ಟು ಅವರನ್ನು ಹೊಡೆಯಬೇಡಿ ಮಾವ, ಅವರನ್ನು ಈಗ ತಾನೇ ಆಸ್ಪತ್ರೆಯಿಂದ ಕರೆದುಕೊಂಡು ಬಂದಿದ್ದೇವೆ, ನಿಧಾನವಾಗಿ ವಿಚಾರಿಸೋಣ, ಅವರಿಗೆ ಒಡೆಯಬೇಡಿ, ಅವರು ಮೊದಲು ಪೂರ್ತಿ ಗುಣವಾಗಲಿ ಎಂದು ಬೇಡಿಕೊಂಡಳು ಶುಭ. ನನಗೆ ಗೊತ್ತು, ಇದರಲ್ಲಿ ನಿನ್ನ ಕೈವಾಡ ಸಹ ಇದೆ. ನೀನು ಮತ್ತು ಇವನು ಹಣ ಇಲ್ಲ ಏನೂ ಮಾಡಿದ್ದೀರಾ? ನಿನಗೆ ಹೇಳದೆ ಅಷ್ಟೊಂದು ಹಣ ಮತ್ತು ಒಡವೆಗಳನ್ನು ಇವನು ತೆಗೆದುಕೊಂಡು ಹೋಗಿರುತ್ತಾನಾ? ನಿನಗೆ ಗೊತ್ತು ಹಣ ಏನಾಗಿದೆ ಎಂದು. ನೀನಾದರೂ ಬಾಯಿಬಿಟ್ಟು ಹೇಳು. ಇಬ್ಬರು ಸೇರಿಕೊಂಡು ನನ್ನ ಮನೆಯ ಹಣ ಒಡವೆಗಳನ್ನು ಏನು ಮಾಡಿದ್ರಿ ಎಂದು ಕೋಪದಿಂದ ಶುಭಾಳನ್ನು ಕೇಳಿದರು ಜಯಂತ್ನ ತಂದೆ. ಅದನ್ನು ಕೇಳಿ ಶುಭಾಳಿಗೆ ತಲೆ ತಿರುಗಿದಂತಾಯಿತು. ಏನು ತಪ್ಪು ಮಾಡದಿದ್ದರೂ ತನ್ನ ಮೇಲೆ ಒರೆಸುತ್ತಿದ್ದಾರೆ ಎಂದು. ಇಲ್ಲ ಮಾವ, ಖಂಡಿತವಾಗಿಯೂ ನನಗೇನು ಗೊತ್ತಿಲ್ಲ, ಇವರು ನನ್ನ ಬಳಿ ಏನೂ ಹೇಳಿಲ್ಲ, ಹಣ ಎಲ್ಲ ಏನಾಯಿತು ನನಗೆ ಗೊತ್ತಿಲ್ಲ. ಮಾವ ನನ್ನ ನಂಬಿ ದಯವಿಟ್ಟು, ಇದರಲ್ಲಿ ನನ್ನದೇನು ತಪ್ಪಿಲ್ಲ ಎಂದು ಅಳುತ್ತಾ ಹೇಳಿದಳು. ನಾನು ನಂಬಲ್ಲ, ಅವನು ಒಬ್ಬನೇ, ಕೋಟಿ ಕೋಟಿ ಹಣ ಏನು ಮಾಡೋಕೆ ಸಾಧ್ಯ? ನೀನು ನಿನ್ನ ತವರು ಮನೆಗೆ ಕೊಟ್ಟಿರಬಹುದು, ನನ್ನ ಮನೆ ಹಾಳು ಮಾಡಿ ನಿನ್ನ ತವರು ಮನೆ ಬೆಳೆಸೋಕೆ ನೋಡ್ತಿದ್ಯಾ ಎಂದು ಕೋಪದಲ್ಲಿ ಬೈದರು. ಶುಭಾಳಿಗೆ ಕೋಪ ಬಂದು, ಬಾಯಿಗೆ ಬಂದಂತೆ ಮಾತನಾಡಬೇಡಿ, ನಾನೇಕೆ ನಿಮ್ಮ ಹಣನ ನನ್ನ ತವರು ಮನೆಗೆ ಕೊಡಲಿ? ಅವರು ನನ್ನ ಮದುವೆಯಲ್ಲಿ ಮಾಡಿಸಿಕೊಟ್ಟ ಒಡವೆಗಳು ಕಾಣುತ್ತಿಲ್ಲ. ಅವರು ಕೊಟ್ಟಿದ್ದನ್ನು ಮತ್ತೆ ಅವರಿಗೆ ಕೊಡೋಕೆ ಹೇಗೆ ಸಾಧ್ಯ? ನಿಜವಾಗಿಯೂ ನನಗೆ ಹಣದ ಬಗ್ಗೆ ಗೊತ್ತಿಲ್ಲ ಎಂದು ಕೇಳಿಕೊಂಡಳು. ಶುಭ ಎಷ್ಟು ಕೇಳಿಕೊಂಡರೂ ಅವಳ ಅತ್ತೆ ಮಾವನಿಗೆ ಅವಳ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಮತ್ತು ಜಯಂತ್ ಸೇರಿಕೊಂಡು ಹಣವನ್ನೆಲ್ಲ ಏನು ಮಾಡಿದ್ದಾರೆ ಎಂಬುವುದು ಅವರ ಮನದಟ್ಟಾಗಿತ್ತು. ಆ ಘಟನೆಯ ನಂತರ ಮನೆಯಲ್ಲಿ ವಾತಾವರಣವೇ ಸರಿ ಇರಲಿಲ್ಲ.
ಪ್ರತಿದಿನ ಹಣ ಏನು ಮಾಡಿದ್ದೀರಿ ಎಂದು ಶುಭಾ ಮತ್ತು ಜಯಂತ್ಗೆ ಹಿಂಸಿಸುತ್ತಿದ್ದರು. ಜಯಂತ್ನನ್ನು ಮಗ ಎಂದು ಸಹ ನೋಡದೆ ಒಡೆಯುತ್ತಿದ್ದರು. ಆದರೆ ಜಯಂತ್ ಮಾತ್ರ ಎಂದು ಬಾಯಿ ಬಿಡಲಿಲ್ಲ. ಅವರು ತನ್ನ ಗಂಡನನ್ನು ಒಡೆದು ಬಡಿದು ಮಾಡುವುದನ್ನು ನೋಡಲಾಗದೆ ತಾನು ಕೆಲಸಕ್ಕೆ ಸೇರಿ ಸ್ವಲ್ಪ ಸ್ವಲ್ಪವೇ ಹಣ ನೀಡುವುದಾಗಿ ತನ್ನ ಅತ್ತೆ ಮಾವನ ಬಳಿ ಕೇಳಿಕೊಂಡಳು ಶುಭಾ. ಶುಭಾಳಿಗೆ ತನ್ನ ಗಂಡನ ಮೇಲೆ ವಿಪರೀತ ಕೋಪ ಬಂದಿತು. ತಾನು ಏನು ತಪ್ಪು ಮಾಡದಿದ್ದರೂ ನನ್ನನ್ನು ದೂರುತ್ತಿದ್ದಾರೆ. ತನ್ನ ಗಂಡನಾದರೂ ಇದರಲ್ಲಿ ನನ್ನ ತಪ್ಪು ಇಲ್ಲ ಎಂದು ಒಂದು ಬಾರಿಯಾದರೂ ಹೇಳಬಾರದ ಎಂದು ಜಯಂತ್ ಮೇಲೆ ಕೋಪ ಬಂದಿತು. ನಿಜ ಹೇಳ್ರಿ, ಯಾಕೆ ಹೀಗೆ ಮೌನವಾಗಿ ನಮ್ಮನ್ನೆಲ್ಲ ಕೊಲ್ತಿದ್ದೀರಾ? ಅಷ್ಟೊಂದು ಹಣ ಏನು ಮಾಡಿದ್ರಿ? ಅತ್ತೆ ಮಾವ ಎಲ್ಲ ನೀವು ಮಾಡಿರುವ ತಪ್ಪಿಗೆ ನನ್ನನ್ನು ಬೈತಿದ್ರೆ ನೀವು ಸುಮ್ಮನೆ ಇರ್ತೀರಲ್ಲ? ನಿಮಗೇನು ಅನ್ಸೋದೇ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ಹೀಗೆ ಮಾಡ್ತಿದ್ರಿ? ನೀವು ಒಂದು ಮಾತಾದರೂ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ಹೇಳೋಕೆ ಏನಾಗಿದೆ ನಿಮಗೆ? ನನಗೆ ಗೊತ್ತು, ನಾನು ಯಾವತ್ತೂ ನಿಮಗೆ ಹೆಂಡತಿಯಾಗಿ ನಡ್ಕೊಂಡಿಲ್ಲ ಅಂತ ನೀವು ಈ ರೀತಿ ಸೇಡು ತೀರಿಸಿಕೊಂಡಿದ್ದೀರಾ? ನಾನು ನಿಮ್ಮ ಜೊತೆ ಹೆಂಡತಿಯಾಗಿ ಇರದಿದ್ದರೂ ನಿಮ್ಮ ಮೇಲೆ ತುಂಬ ಗೌರವವಿತ್ತು ರೀ. ಆದರೆ ಇವತ್ತು ಎಲ್ಲ ಸತ್ತು ಹೋಯಿತು. ನೀವು ಹೀಗೆ ಮಾಡ್ತೀರಾ ಎಂದು ನಾನು ಊಹಿಸಿರಲಿಲ್ಲ. ನಿಮ್ಮನ್ನು ಕಟ್ಟಿಕೊಂಡ ತಪ್ಪಿಗೆ ನಾನೇ ದುಡಿದು ಹಣ ತೀರಿಸ್ತೀನಿ ಎಂದು ಶುಭ ಅಳುತ್ತ ಬಯುತ್ತಿದ್ದಳು. ಆದರೆ ಜಯಂತ್ ಮಾತ್ರ ಮೌನ. ತವರು ಮನೆ ಮತ್ತು ಗಂಡನ ಮನೆಯಲ್ಲಿ ರಾಣೆಯಂತೆ ಇದ್ದ ಶುಭಾಳಿಗೆ ಹೀಗೆ ಒಂದು ದಿನ ತಾನು ಇನ್ನೊಬ್ಬರ ಬಳಿ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುವುದು ಎಂದು ಊಹಿಸಿರಲಿಲ್ಲ. ಜೀವನವೇ ಹೀಗೆ, ನಾವು ಏನನ್ನು ಊಹಿಸಿರುವುದಿಲ್ಲವೋ ಅದೇ ನಡೆಯುವುದು. ಜೀವನ ಒಂದು ಏಳುಬೀಳಿನ ತಿರುವುಗಳ ಸಂತೆ. ಶುಭ ಕೆಲಸದ ಬಗ್ಗೆ ವಿಚಾರಿಸಲು ತನ್ನ ಗೆಳತಿಗೆ ಫೋನ್ ಮಾಡಿ ಅರ್ಜೆಂಟ್ ಒಂದು ಕೆಲಸ ಹುಡುಕಿಕೊಡಲು ಹೇಳಿದಳು. ಏನೇ ಶುಭ, ನೀನು ಕೆಲಸಕ್ಕೆ ಹೋಗ್ತೀಯಾ? ನಿಮ್ಮ ಮಾವ ಗೌರ್ಮೆಂಟ್ ಎಂಪ್ಲಾಯ್, ನಿನ್ನ ಗಂಡ ದೊಡ್ಡ ಬಿಸಿನೆಸ್ ಮ್ಯಾನ್, ನಿನಗೇನು ಕಮ್ಮಿ ಅಂತ? ಬರೀ 15,000ಕ್ಕೆ ಕೆಲಸಕ್ಕೆ ಹೋಗ್ತೀಯಾ ಹೇಳು? ಬರೀ ಕಾರಲ್ಲೇ ಓಡಾಡೋ ನಿನಗೇಕೆ BMTC ಬಸ್ ಸಹವಾಸ ಎಂದು ನಕ್ಕಳು. ಶುಭಾಗೆ ಅವಳ ಮಾತು ನೋವು ತರಿಸಿತು. ಆದರೂ ತನ್ನ ಮನೆಯವರನ್ನು ಬಿಟ್ಟುಕೊಡುವ ಮನಸ್ಸು ಇರಲಿಲ್ಲ ಅವಳಿಗೆ. ಹಾಗಲ್ಲ ಕಣೆ, ನಾನು ಕೆಲಸಕ್ಕೆ ಹೋಗಬೇಕು, ನನಗೆ ಮನೆಯಲ್ಲಿ ಬೇಜಾರು. ಸುಮ್ಮನೆ ಮನೆಯಲ್ಲಿ ಕೂತು ಏನು ಮಾಡೋದು ಹೇಳು, ಅದಕ್ಕೆ ಕೆಲಸಕ್ಕಾದರೂ ಹೋಗೋಣ ಅಂತ ಎಂದು ಹೇಳಿದಳು. ಅವಳ ಗೆಳತಿಗೆ ಅವಳ ಮಾತು ಆಶ್ಚರ್ಯ ತರಿಸಿದರೂ ಇರಬಹುದು ಎಂದುಕೊಂಡು ಸುಮ್ಮನಾದಳು. ಶುಭ ಡಿಪ್ಲೊಮಾ ಮಾಡಿದ್ದಳು. ಒಂದು 4-5 ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದಳು. ಅವಳ ಅದೃಷ್ಟಕ್ಕೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಸಂಬಳ ತಿಂಗಳಿಗೆ 14,000. ದಿನ ಕಾಲು ಆಪರೇಷನ್ ಆಗಿರುವ ಗಂಡನಿಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ಔಷಧಿ ಕೊಟ್ಟು ಮಗುವನ್ನು ಅತ್ತೆಯ ಬಳಿ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು. ಅಲ್ಲಿಯವರೆಗೆ ಕಷ್ಟ ಅಂದರೆ ಏನು, ದುಡ್ಡಿನ ಬೆಲೆ ಏನು ತಿಳಿದಿರಲಿಲ್ಲ ಅವಳಿಗೆ. ಆದರೆ ಜೀವನ ಅವಳಿಗೆ ಹೊಸ ಅನುಭವ ಮಾಡಿಸಿತು. ಜಯಂತ್ ಮೊದಲಿನಂತೆ ಓಡಾಡಲು 6 ಹಿಡಿಯಿತು. ಅಲ್ಲಿಯವರೆಗೂ ಶುಭಾಳೆ ಅವನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಆದರೆ ಅವನ ಮೇಲಿನ ಅಸಮಾಧಾನ ಮಾತ್ರ ಹೋಗಿರಲಿಲ್ಲ. ಇಂದಿನ ನನ್ನ ಈ ಸ್ಥಿತಿಗೆ ಅವನೇ ಕಾರಣ ಎಂದು ಅವಳಿಗೆ ತಿಳಿಯದ ವಿಚಾರವೇನಲ್ಲ. ಜಯಂತ್ ಹುಷಾರು ಆದ ನಂತರ ಕೆಲಸಕ್ಕೆ ಹೋಗಲು ಶುರು ಮಾಡಿದ. ಹಣ ಕಳೆದುಕೊಂಡು ಅವನ ಬಿಸಿನೆಸ್ ಕೂಡ ಕೈಕೊಟ್ಟಿತ್ತು. ಅವನು ಸಹ ಇನ್ನೊಬ್ಬರ ಬಳಿ ಕೆಲಸಕ್ಕೆ ಹೋಗದೆ ಬೇರೆ ದಾರಿ ಉಳಿದಿರಲಿಲ್ಲ. ಇದರ ನಡುವೆ ಅವನ ತಂದೆ ನೀಡುತ್ತಿದ್ದ ಮಾನಸಿಕ ಹಿಂಸೆ ಅವನಿಗೆ ಸಹಿಸಲು ಕಷ್ಟವಾಗುತ್ತಿತ್ತು. ಯಾವುದು ಮೊದಲಿನಂತೆ ಇರಲಿಲ್ಲ. ಜಯಂತ್ ಅಷ್ಟೊಂದು ಹಣ ಒಡವೆಗಳನ್ನು ಏನು ಮಾಡಿದ ಎಂಬುವುದು ಬಿಡಿಸಲಾಗದ ಕಗ್ಗಂಟಾಗಿತ್ತು ಎಲ್ಲರಿಗೂ. ಅವನನ್ನು ಬಾಯಿ ಬಿಡಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಿ ಸೋತರು. ಇದು ಅವನ ತಂದೆಗೆ ವಿಪರೀತ ಕೋಪ ತರಿಸಿತ್ತು. ಶುಭಾಳ ತಾಯಿ ಶುಭಾಳನ್ನು ಪ್ರಶ್ನಿಸಿದರು. ಅವರ ಸಂಬಂಧಿಕರ ಬಳಿ ಸಾಲ ಮಾಡುವಂಥ ಅನಿವಾರ್ಯ ಏನಿತ್ತು ಎಂದು. ಶುಭಾ ಅವಳ ಮನೆಯ ಪರಿಸ್ಥಿತಿ ಮತ್ತು ತಾನು ಕೆಲಸಕ್ಕೆ ಹೋಗುತ್ತಿರುವ ವಿಷಯ ಎಲ್ಲ ತವರು ಮನೆಯವರಿಂದ ಮುಚ್ಚಿಟ್ಟಿದ್ದಳು. ಶುಭ ಏನೋ ಒಂದು ಹೇಳಿ ಅವಳ ತಾಯಿಯನ್ನು ನಂಬಿಸಿದಳು. ಆದರೆ ಸತ್ಯ ಹೆಚ್ಚು ದಿನ ಮುಚ್ಚಿಡಲು ಆಗಲಿಲ್ಲ. ಜಯಂತ್ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದ. ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಯಿತು. ಎಲ್ಲೂ ಜಯಂತ್ನ ಸುಳಿವು ಸಿಗಲೇ ಇಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಜಯಂತ್ನ ತಂದೆಗೆ ಶುಭಾಳ ಮೇಲೆ ಅನುಮಾನ. ಅಂದಿನಿಂದ ಶುಭಾಳಿಗೆ ಇನ್ನಷ್ಟು ಕಿರುಕುಳ ಕೊಡಲು ಶುರು ಮಾಡಿದರು. ಹಣ ಎಲ್ಲ ಕಿತ್ತುಕೊಂಡು, ನನ್ನ ಮಗನ್ನ ಏನು ಮಾಡಿದ್ಯಾ? ನಮಗೆ ಗೊತ್ತು, ನೀನೇ ನನ್ನ ಮಗನಿಗೆ ಏನೋ ಮಾಡಿಸಿದ್ಯಾ. ನಿನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಯ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗಿ ಹೋಯಿತು. ನಿನ್ನಿಂದ ನನ್ನ ಮಗನನ್ನು ನಾವು ಕಳ್ಕೊಂಡ್ವಿ. ನನ್ನ ಮಗನೇ ಇಲ್ಲದ ಮೇಲೆ ನೀನು ಇಲ್ಲಿ ಏನು ಮಾಡ್ತೀಯಾ? ಮೊದಲು ನಮ್ಮ ಮನೆ ಬಿಟ್ಟು ತೊಲಗು ಎಂದೆಲ್ಲ ಅವಳ ಮನಸ್ಸಿಗೆ ನೋವಾಗುವಂತೆ ಬೈದರು. ಶುಭ ತನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ತಾನು ಮಾಡಿದ ತಪ್ಪಾದರೂ ಏನು ಎಂದು ಕೊರಗಿದಳು. ಗಂಡ ಎಲ್ಲಿದ್ದಾನೆ ಗೊತ್ತಿಲ್ಲ. ಎಲ್ಲ ಆರೋಪ ತನ್ನ ಮೇಲೆ ಒರೆಸಿ ಈಗ ಮನೆಯಿಂದ ಆಚೆ ಹೋಗು ಎನ್ನುತ್ತಿದ್ದಾರೆ. ಏನು ಮಾಡಬೇಕು ತೋಚುತ್ತಿಲ್ಲ ಅವಳಿಗೆ.
ಶುಭಾಳ ಮಾವ ಪೊಲೀಸರ ಬಳಿ ತನ್ನ ಮಗ ಕಾಣೆಯಾಗಿರುವುದರ ಹಿಂದೆ ನನ್ನ ಸೊಸೆಯ ಕೈವಾಡ ಇರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದರ ಕಾರಣ ಇನ್ವೆಸ್ಟಿಗೇಷನ್ಗಾಗಿ ಪೊಲೀಸರು ಆಗಾಗ ಶುಭಾಳನ್ನು ಕರೆಯುತ್ತಿದ್ದರು. ಶುಭ ನರಕಯಾತನೆಯನ್ನೇ ಅನುಭವಿಸಿದಳು. ಒಂದೆರಡು ವಾರದ ನಂತರ ಪೊಲೀಸರ ಕೈಗೆ ಜಯಂತ್ ಸಿಕ್ಕಿದ. ಶುಭಾಳಿಗೆ ಹೋದ ಜೀವ ಬಂದಂತಾಯಿತು. ಅವನ ಮೇಲೆ ಬೆಟ್ಟದಷ್ಟು ಕೋಪವಿದ್ದರೂ ಅವನು ಸಿಕ್ಕಿದರೆ ಖುಷಿಯ ಮುಂದೆ ಆ ಕೋಪವೆಲ್ಲ ಕರಗಿ ಹೋಯಿತು. ಶುಭಾಳಿಗೆ ಜಯಂತ್ ಮೇಲಿನ ಪ್ರೀತಿ ಅರಿವಾಗಿದ್ದೇ ಆಗ. ಅವನು ಸಿಕ್ಕಿದೊಡನೆ ಓಡಿ ಹೋಗಿ ಅವನನ್ನು ತಬ್ಬಿ ಅತ್ತಳು. ಮನೆಯವರಿಗೆಲ್ಲ ಸ್ವಲ್ಪ ಅಸಮಾಧಾನವೆನಿಸಿತು. ಆದರೂ ಅವನು ಎಲ್ಲಿ ಹೋಗಿದ್ದ ಎಂದು ವಿಚಾರಿಸಿದರು. ಅವನ ತಂದೆಯ ಹಿಂಸೆ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದ. ನಂತರ ಎಂದಿನಂತೆ ದಿನಗಳು ಉರುಳಿದವು. ಶುಭ ಬರುವ ಸಂಬಳವನ್ನೆಲ್ಲ ತನ್ನ ಮಾವನಿಗೆ ಕೊಡುತ್ತಿದ್ದಳು. ಆದರೂ ಜಯಂತ್ ತಂದೆಗೆ ಅವರ ಮೇಲಿನ ಕೋಪ ಹೋಗಿರಲಿಲ್ಲ. ಜಯಂತ್ ಮೇಲೆ ಶುಭಾಳಿಗೆ ಚುಚ್ಚು ಮಾತನಾಡಿ ಹಿಂಸಿಸುತ್ತಿದ್ದರು. ಶುಭಾಳ ತವರು ಮನೆಯವರಿಗೆ ಶುಭ ಕೊಡುತ್ತಿರುವ ಕಷ್ಟ ನೋಡಲಾಗಲಿಲ್ಲ. ತಮ್ಮ ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದರು. ಆದರೆ ಶುಭ ತಾನು ಬರುವುದಿಲ್ಲ, ಇಲ್ಲೇ ಇದ್ದು ಎಲ್ಲ ಎದುರಿಸುವುದಾಗಿ ಹೇಳಿ ಕಳುಹಿಸಿದಳು. ಜಯಂತ್ನ ಮನೆಯವರು ಶುಭಾಳ ಮನೆಯವರನ್ನು ಸರಿಯಾಗಿ ಮಾತನಾಡಿಸಲಿಲ್ಲ. ಅದು ಕೂಡ ಶುಭಾಳಿಗೆ ದುಃಖ ತಂದಿತು. ಯಾವ ತಪ್ಪಿಗಾಗಿ ಅವರು ಹೀಗೆ ತನ್ನ ಮತ್ತು ತನ್ನ ಕುಟುಂಬದವರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು. ಒಂದು 3 ತಿಂಗಳು ಕಳೆದ ನಂತರ ಒಂದು ದಿನ ಬೆಳಿಗ್ಗೆ ಎಲ್ಲರಿಗೂ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಜಯಂತ್ ಒಂದು ಪತ್ರ ಬರೆದಿಟ್ಟು ಮತ್ತೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದ. ಶುಭ ತುಂಬ ಒಳ್ಳೆಯವಳು, ಆಗಿರುವ ತಪ್ಪಿಗೆಲ್ಲ ನಾನೇ ಕಾರಣ, ಅದಕ್ಕಾಗಿ ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಯಾರು ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡುವುದಿಲ್ಲ ಮಾಡಬೇಡಿ. ನಾನು ಎಲ್ಲೋ ಒಂದು ಕಡೆ ಕ್ಷೇಮವಾಗಿರ್ತೀನಿ. ಶುಭ ಮತ್ತು ನನ್ನ ಮಗಳನ್ನು ಸಂತೋಷವಾಗಿ ನೋಡಿಕೊಳ್ಳಿ ಎಂದು ಪತ್ರ ಬರೆದಿಟ್ಟು ಹೋಗಿದ್ದ. ಶುಭಾಳಿಗೆ ಆಘಾತದ ಮೇಲೆ ಆಘಾತ. ಈ ಸಲ ಜಯಂತ್ ಮೇಲೆ ಎಂದು ಕ್ಷಮಿಸಲಾಗದಂಥ ಕೋಪ ಬಂದಿತ್ತು ಅವನ ಮೇಲೆ. ಹಣ ಏನು ಮಾಡಿದ್ರು ಗೊತ್ತಿಲ್ಲ, ಈಗ ಅಪವಾದ ಮಾತ್ರ ನನ್ನ ಮೇಲೆ. ಅದಲ್ಲದೆ ನನ್ನ ಮತ್ತು ಮಗು ಬಗ್ಗೆ ಸ್ವಲ್ಪ ಯೋಚನೆ ಮಾಡದೆ ಈ ರೀತಿ ಒಂಟಿ ಮಾಡಿ ನನ್ನ ಬಿಟ್ಟು ಹೋದ್ರಲ್ಲ, ನಾನು ಏನು ತಪ್ಪು ಮಾಡಿದೆ? ನಾನು ಮತ್ತು ಮಗು ಏನು ಮಾಡಬೇಕು ಈಗ? ನೀವೇ ಇಲ್ಲದೆ ಈ ಮನೆಯಲ್ಲಿ ನಾನು ಇರೋದಾದರೂ ಹೇಗೆ? ಮಾವ ನೋಡಿದರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ನನ್ನ ಪ್ರತಿಯೊಂದು ಮಾತಿಗೂ ದೂಷಿಸುತ್ತಾರೆ. ನೀವು ನಿಮ್ಮ ನೆಮ್ಮದಿ ನೋಡಿಕೊಂಡು ಹೆಂಡತಿ ಬೇಡ ಮಗು ಬೇಡ ಅಂತ ಮನೆ ಬಿಟ್ಟು ಹೋಗಿಬಿಟ್ರಿ, ಆದರೆ ನಾನು ಎಲ್ಲಿಗೆ ಹೋಗ್ಲಿರಿ? ನೀವು ಎಲ್ಲಿದ್ದೀರಾ ಅಂತ ಹುಡುಕುವುದಾದರೂ ಹೇಗೆ? ನಂಬರ್ ಕೂಡ ಸ್ವಿಚ್ ಆಫ್ ಮಾಡಿದ್ದೀರಾ ಎಂದು ಒಬ್ಬಳೆ ಕೂತು ಯೋಚಿಸುತ್ತಾ ಅಳುತ್ತಿದ್ದಳು. ಜಯಂತ್ನ ಚಿಂತೆಯಲ್ಲಿ ಶುಭ ಸರಿಯಾಗಿ ಊಟ ಮಾಡದೆ ಕೊರಗಿ ಕೊರಗಿ ಹುಷಾರು ತಪ್ಪಿದಳು. ಆಸ್ಪತ್ರೆಗೆ ಸೇರಿಸಿದರು. ಇದಾದ ನಂತರ ಶುಭಾಳ ಮನೆಯವರು ಅವಳನ್ನು ಅವಳ ಗಂಡನ ಮನೆಯಲ್ಲಿ ಬಿಟ್ಟರೆ ಅವಳು ಸತ್ತೇ ಹೋಗುತ್ತಾಳೆ ಎಂದು ಯೋಚಿಸಿ ಅವಳನ್ನು ಮತ್ತು ಮೊಮ್ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಶುಭ ಕೆಲಸ ಕೂಡ ಬಿಡುವಂತಾಯಿತು. ಶುಭ ತರುತ್ತಿದ್ದ ಸಂಬಳ ನಿಂತು ಹೋಯಿತು ಎಂದು ಶುಭಾಳ ಮಾವನಿಗೆ ಅವಳ ಮತ್ತು ಅವಳ ತವರು ಮನೆಯವರ ಮೇಲೆ ಕೋಪ ಬಂದಿತು. ಆ ಕಾರಣಕ್ಕಾಗಿ ಎರಡು ಕುಟುಂಬಗಳ ನಡುವೆ ದೊಡ್ಡ ಜಗಳವೇ ನಡೆಯಿತು. ಶುಭಾಳ ಮಾವ ಹಣಕ್ಕಾಗಿ ಶುಭಾಳ ಮನೆಯವರ ಮೇಲೆ ಜಗಳ ತೆಗೆದರು. ನಿಮ್ಮ ಹಣವನ್ನು ನಾನೇನು ಮಾಡಿಲ್ಲ, ಹೋಗಿ ಮನೆ ಬಿಟ್ಟು ಹೋಗಿರುವ ನಿಮ್ಮ ಮಗನನ್ನು ಕೇಳಿ. ನನ್ನ ತಂದೆ ತಾಯಿಯ ಬಳಿ ಏಕೆ ನಿಮ್ಮ ಆಕ್ರೋಶ ತೋರಿಸ್ತಿದ್ದೀರಾ? ಈಗ ಹಣ ಕೊಡಿ ಅಂತ ನನ್ನ ಅಪ್ಪ ಅಮ್ಮನ ಬಳಿ ಕೇಳಿದರೆ ಅವರು ಎಲ್ಲಿಂದ ತಂದು ಕೊಡ್ತಾರೆ ಎನ್ನುತ್ತಾ ತನ್ನ ಕೋಪ ಮತ್ತು ಅಳಲು ತೋಡಿಕೊಂಡಳು ಶುಭ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.